ಅನುದಾನದ ಅಡಿಯಲ್ಲಿ 5 ಕೋಟಿ ವೆಚ್ಚದಲ್ಲಿ 95 ಸರ್ಕಾರಿ ಪ್ರಾಥಮಿಕ ಶಾಲೆ, 90 ಪ್ರೌಢಶಾಲೆ, 5 ಪದವಿ ಪೂರ್ವ ಕಾಲೇಜು, 2 ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ 215 ಶಾಲೆಗಳಿಗೆ ಅಧಿಕೃತವಾಗಿ ಹಸ್ತಾಂತರಗೊಳಿಸುತ್ತಿದ್ದಾರೆ. ಸನ್ಮಾನ್ಯ ಸಚಿವರಿಗೆ ಮತ್ತು ಶಾಸಕರಿಗೆ ಗೌರವಾನ್ವಿತ ಸಚಿವರು, NEP 2020 ನ್ಯೂ ಎಜುಕೇಷನ್ ಪಾಲಿಸಿ, ಯಾಕೆಂತ ಹೇಳಿದ್ರೆ ದೇಶದ ಯಾವುದೇ ರಾಜ್ಯದಲ್ಲಿಯೂ ಈ ಒಂದು ವೈಯಕ್ತಿಕವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಉಮೇಶ್ ಶೆಟ್ಟಿ ಅವರು ಪುಷ್ಪ ಮತ್ತು ಮಂಗಳೂರಿಗೆ ಆರಂಭವಾದಂತಹ ಈ ವಿದ್ಯಾಲಯಗಳ ಮಾರಡಿಯ ಈ ಪುಣ್ಯ ಭೂಮಿಯಲ್ಲಿ ಶಾಶ್ವತ ಕಟ್ಟಡದೊಂದಿಗೆ ದಾನಿಗಳ ಸಹಕಾರ ಇಷ್ಟಕ್ಕೆಲ್ಲ ಸ್ಫೂರ್ತಿಯಾಗಿದೆ. ಶಾಲಾರಂಭದಿಂದಲೂ ಶಾಲೆಯ ದಾಖಲಾತಿ ಏರಿಕೆಯಾಗಿ ಮತ್ತೆ ಏರಿಕೆಯಾಗುತ್ತಾ ಬಂದು ಪ್ರಸ್ತುತ ವರ್ಷ 736 ವಿದ್ಯಾರ್ಥಿ ನಿರ್ಮಾಣಕ್ಕೆ ನಮಗೆ ಸಹಕಾರಿಯಾಯಿತು. ಇದನ್ನು ರೂಪಾಯಿ 17 ಲಕ್ಷದಲ್ಲಿ ನಿರ್ಮಿಸಲಾಗಿದೆ. ಹೆಚ್ಚಾಗಲು ಇಲ್ಲಿನ ವಿದ್ಯಾರ್ಥಿಗಳು ವಿವಿಧ ಪಠ್ಯೇತರ ಚಟುವಟಿಕೆಗಳಾದ ಸ್ಕೌಟ್ ಗೈಡ್, ಕಾರಂಜಿ, ಯೋಗ, ನಾಟಕಾಭಿನಯ, ಮಕ್ಕಳ ಸಂಸತ್ ಇತ್ಯಾದಿಗಳಲ್ಲಿ ಸಿಬಿಸಿ ನಾಗೇಶ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರು ಕರ್ನಾಟಕ ಗೃಹ ಸರ್ಕಾರ ಇಬ್ಬರಿಂದ ಆದರಣೀಯರೇ, ಇದೀಗ ಶೈಕ್ಷಣಿಕ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಪುತ್ತೂರಿನಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತಹ ವರ್ಷದಲ್ಲಿ ಪುತ್ತೂರು ತಾಲೂಕಿಗೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಇವರು ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುವ 3 ಜನ ಹ್ಯಾಟ್ರಿಕ್ ಪ್ರಭಾರಿಗಳು. ನಮ್ಮ ತಾಲೂಕಿನ ಹೆಮ್ಮೆ, ನಮ್ಮ ಪಕ್ಕದ ಬಂಟ್ವಾಳ ತಾಲೂಕಿನ ಮತ್ತೊಂದು ಹೆಮ್ಮೆ. ಕುಮಾರಿ ಧನಶ್ರೀ ರಾಜ್ಯಕ್ಕೆ ಪ್ರಥಮ ಸ್ಥಾನ, ಪುತ್ತೂರಿನ ಕ್ಷೇತ್ರ ಸೇರಿಕೊಂಡು ಒಟ್ಟು 18 ಶಾಲೆಗಳು ಈ ವರ್ಷ ಶೇಕಡ 100 ಫಲಿತಾಂಶವನ್ನ ತಾಲೂಕಿನಲ್ಲಿ ಪಡೆದುಕೊಂಡಿರುವಂತದ್ದು ನಮ್ಮ ಹೆಮ್ಮೆ. ಪ್ರಪ್ರಥಮ ಬಾರಿಗೆ ರಾಜ್ಯಕ್ಕೆ 3 ಜನ ವಿದ್ಯಾರ್ಥಿಗಳು 625 ಪಡ್ಕೊಂಡದ್ರು ಕೂಡ ಪುತ್ತೂರಿನ ಶೈಕ್ಷಣಿಕ ಕ್ಷೇತ್ರದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಹೆಜ್ಜೆ. ಎಲ್ಲ ಪ್ರೇಕ್ಷಕರು ದೊಡ್ಡ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕು ಅನ್ನುವ ಕೋರಿಕೆ. ಸನ್ಮಾನಿಸುವ ಕಾರ್ಯಕ್ರಮ ಪ್ರೇಕ್ಷಕ ಬಂಧುಗಳೇ, ಈ ವಿದ್ಯಾರ್ಥಿಗಳ ಸಾಧನೆಗೆ ನಾವೇನ್ ಮಾಡಬಹುದು ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಗೆ ಒಂದೇ ಉತ್ತರ ಎದ್ದು ನಿಂತು ದೊಡ್ಡ ಚಪ್ಪಾಳೆಯೊಂದಿಗೆ ಶಿಕ್ಷಣಾಧಿಕಾರಿಗಳನ್ನ ಪುತ್ತೂರಿನ ಸನ್ಮಾನ್ಯ ಶಾಸಕರನ್ನ ಎಲ್ಲ
ಇದ್ದಾರೆ. ತೆಂಕಿಲ ಪುತ್ತೂರು ಜೀವನ್ ಎಸ್ ರಾಮಕುಂಜೇಶ್ವರ ಹೈಸ್ಕೂಲ್ ರಾಮಕುಂಜ ನಮ್ಮ ಹೆಮ್ಮೆ ವಿವೇಕಾನಂದ ವಿದ್ಯಾರ್ಥಿಗಳು ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಳ್ಳಬೇಕು. ಕೋರಿಕೆ ಸನ್ಮಾನ್ಯ ಸಚಿವರಲ್ಲಿ ಆದರಣೀಯರೇ ಪಡೆದುಕೊಂಡದ್ದು ಕೂಡ ಇದೆ ನೋಡಲು ಎಲ್ಲವೂ ಕೂಡ ಒಂದೇ ವರ್ಷದಲ್ಲಿ ಈ ಸಾಧನೆಗಳು ಬಂದಿದೆ. ಕಳೆದ ವರ್ಷ ತಾಲೂಕಿನ ಒಟ್ಟು ಫಲಿತಾಂಶ 80% ಫಲಿತಾಂಶವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಅಭಿಲಾಷಾ ತೋಟ ಇವರನ್ನ ನಾವು ಅಭಿನಂದಿಸುತ್ತೇವೆ. ಇದೇ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಓದಿ ಅಂಕಗಳನ್ನು ಪಡೆದುಕೊಂಡು ಪಕ್ಕದ ಅದೇ ಗೊಮ್ಮೆಟ್ಟು ಸರ್ಕಾರಿ ಪ್ರೌಢಶಾಲೆಗೆ ತೆರಳಿ ಅಲ್ಲಿ 624 ಅಂಕಗಳೊಂದಿಗೆ ರಾಜಕೀಯ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದೀರಿ. ಆರಾಣಿ ಶಾಲೆಯ ಕಿರೀಟಕ್ಕೆ ಮತ್ತೊಂದು ಒತ್ತನ್ನು ಪೂಜಿಸುವ ಕಾರ್ಯವನ್ನು ಮಾಡಿದ್ರಿ. ಎಲ್ಲ ಪುಟಾಣಿ ಮಕ್ಕಳೇ, ಆರಾಣಿಯ ಮಕ್ಕಳೇ, ಎಲ್ಲ ತಾಲೂಕಿನ ಸರ್ವರು ಕೂಡ ದೊಡ್ಡ ಚಪ್ಪಾಳೆಯೊಂದಿಗೆ ಎಲ್ಲ ಪುಟಾಣಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕು ಎಂಬ ಕೋರಿಕೆ. ಇದೀಗ ತಾಲೂಕಿನ 11 ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಗೌರವ ಅರ್ಪಣೆಯ ನೀಡಿ ಅತ್ಯಂತ ಗೌರವದಿಂದ ಇವರನ್ನ ಅಭಿನಂದಿಸಿ ಮಾಡಿದ್ದಾರೆ. ಎಲ್ಲ ಪುಟಾಣಿಗಳೇ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ದೇಶಕ್ಕೆ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳಾಗಿ ನೀವು ದೇಶಕ್ಕೆ ಕೊಡುಗೆಯನ್ನು ನೀಡಬೇಕು ಎನ್ನುವ ಆಶಯದೊಂದಿಗೆ ನೀವು ಅಕ್ಬರ ಪರವಾಗಿ ನಿಮಗೆ ಆಶೀರ್ವಾದ ವೇದಿಕೆಯ ಮುಂಭಾಗದಲ್ಲಿ ಸನ್ಮಾನದ ಒಂದು